ಹಲೋ ಸ್ನೇಹಿತರೆ, ಎಲ್ಲರಿಗೂ ಎಸ್ ಜಿ ಆರ್ ಮೀಡಿಯಾ ಫಾರ್ ಯು ಚಾನಲ್ಗೆ ಸ್ವಾಗತ. ಈಗ ನಾನು ಚಿಟ್ಟೆಗಳು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಅದರ ಅರ್ಥ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಚಿಟ್ಟೆಗಳು ಕೇವಲ ಸೌಂದರ್ಯಕ್ಕೆ ಮಾತ್ರವಲ್ಲ, ಕೆಲವು ಭಾವನೆಗಳನ್ನು ಅದು ಸೂಚಿಸುತ್ತದೆ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರ್ಯಾದೆ ಕ್ಲಿಕ್ ಮಾಡಿ. ಕನಸಿನಲ್ಲಿ ಬಿಳಿಯ ಬಣ್ಣದ ಚಿಟ್ಟೆ ಕಾಣಿಸ್ಕೊಂಡ್ರೆ, ಮೊದಲನೇದಾಗಿ ಬಿಳಿಯ ಬಣ್ಣದ ಚಿಟ್ಟೆ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಏನು ಅರ್ಥ ಎಂಬುದನ್ನು ತಿಳ್ಕೊಳ್ಳೋಣ. ಬಿಳಿ ಬಣ್ಣದ ಚಿಟ್ಟೆಗಳು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ. ಈ ಸುಂದರ ಜೀವಿಯನ್ನು ಅದೃಷ್ಟದ ರೂಪ ಹಾಗೂ ದೈವತ್ವದ ರೂಪ ಎಂದು ಹೇಳುತ್ತಾರೆ. ಇಲ್ಲಿ ಬಿಳಿ ಬಣ್ಣದ ಚಿಟ್ಟೆ ನಿಮ್ಮ ಸುತ್ತಮುತ್ತಲು ಅಡ್ಡಾಡ್ತಾ ಇದ್ದರೆ ನೀವು ಪ್ರಣಯ ಸುಖವನ್ನು ಅನುಭವಿಸ್ತೀರಾ ಸದ್ಯದಲ್ಲೇ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಈಗ ಕನಸಿನಲ್ಲಿ ಹಳದಿ ಬಣ್ಣದ ಚಿಟ್ಟೆ ಬಂದರೆ, ಹಳದಿ ಬಣ್ಣದ ಚಿಟ್ಟೆಯು ಭರವಸೆ ಬಣ್ಣವೆಂದು ಕರೆಯಲಾಗುತ್ತದೆ ಹಾಗೂ ವಿಷ್ಣುವಿನ ಪೂಜೆಗಾಗಿ ಹೆಚ್ಚಾಗಿ ಹಳದಿ ಬಣ್ಣ ಉಪಯೋಗಿಸೋದ್ರಿಂದ ಅದು ತುಂಬ ಒಳ್ಳೆಯ ಶುಭ ಶಕುನ ಎಂದು ಕರಿತೀವಿ. ಇದು ಮಾರ್ಗದರ್ಶನವನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಸುತ್ತಮುತ್ತ ಹಳದಿ ಬಣ್ಣದ ಚಿಟ್ಟೆಯನ್ನು ಹಾರಾಡಿದರೆ ಅದು ಅದೃಷ್ಟವನ್ನು ತರುತ್ತದೆ ಎಂಬುವ ನಂಬಿಕೆ ಇದೆ. ಈ ಚಿಟ್ಟೆಯನ್ನು ಮರಣ ಹೊಂದಿದ ಮಗುವಿನ ಶಾಂತ ಆತ್ಮ ಸಂಕೇತವೆಂದು ಕರೀತಾರೆ. ಕಪ್ಪು ಬಣ್ಣದ ಚಿಟ್ಟೆ, ಕಪ್ಪು ಬಣ್ಣದ ಚಿಟ್ಟೆ ಸಾಮಾನ್ಯವಾಗಿ ನಾವು ಕಾಣುತ್ತೇವೆ. ಇದು ಗುಡುಗು ಮತ್ತು ಮಿಂಚನ್ನು ಪ್ರತಿನಿಧಿಸುತ್ತದೆ. ಇದು ನಿಮ್ಮ ಸುತ್ತಮುತ್ತಲು ಹಾರಾಡಿದರೆ ಅದು ಅಶುಭ ಎಂದು ಹೇಳಲಾಗುತ್ತದೆ. ಈ ಕಪ್ಪು ಬಣ್ಣದ ಚಿಟ್ಟೆಗಳು ಅಶುಭ ಸಂಕೇತವಾಗಿದೆ. ಕನಸಿನಲ್ಲಿ ಈ ಥರದ ಚಿಟ್ಟೆಗಳು ಬಂದರೆ ಅದರಿಂದ ಸ್ವಲ್ಪ ನಿಮಗೆ ತೊಂದರೆ ಆಗಬಹುದು ಅಂತ ಹೇಳಲಾಗುತ್ತೆ. ಕಂದು ಬಣ್ಣದ ಚಿಟ್ಟೆ, ನಿಮ್ಮ ಮನೆಗೆ ದೊಡ್ಡ ಗಾತ್ರದ ಅಥವಾ ಸಣ್ಣ ಗಾತ್ರದ ಕಂದು ಬಣ್ಣದ ಚಿಟ್ಟೆ ಪ್ರವೇಶಿಸಿದರೆ ಅದನ್ನು ಅಶುಭ ಎಂದು ಹೇಳ್ತಾರೆ. ಇದರಿಂದ ನೀವು ಅಶುಭ ಸುದ್ದಿಗಳನ್ನು ಕೇಳಬಹುದು ಎಂದು ನಂಬಿಕೆ ಇದೆ. ಈಗ ನೀಲಿ ಬಣ್ಣದ ಚಿಟ್ಟೆ, ನೀಲಿ ಬಣ್ಣವು ಒತ್ತಡರಹಿತ ಮತ್ತು ಜವಾಬ್ದಾರಿ ರಹಿತ ಜೀವನವನ್ನು ಸೂಚಿಸುತ್ತದೆ. ನೀವು ರೆಕ್ಕೆಗಳ ತುದಿಗೆ ಕಪ್ಪು ಬಣ್ಣವನ್ನು ಹೊಂದಿರುವ ನೀಲಿ ಬಣ್ಣದ ಚಿಟ್ಟೆಯನ್ನು ನೋಡಿದರೆ ಸದ್ಯದಲ್ಲೇ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಎಂಬ ಅರ್ಥವನ್ನು ಸೂಚಿಸುತ್ತೆ. ನೇರಳೆ ಬಣ್ಣದ ಚಿಟ್ಟೆ, ನೇರಳೆ ಬಣ್ಣದ ಚಿಟ್ಟೆಯನ್ನು ನೋಡಿದರೆ ಒಬ್ಬ ವ್ಯಕ್ತಿ ಜ್ಞಾನೋದಯದ ಮಾರ್ಗವನ್ನು ಸೂಚಿಸುತ್ತಾರೆ ಎಂಬುದು ಅರ್ಥ. ಯಾರಾದರೂ ನಿಮಗೆ ಜ್ಞಾನೋದಯದ ಒಂದು ಮಾರ್ಗಸೂಚಿಯನ್ನು ನೀಡುತ್ತಾರೆ ಎಂದು, ಈ ತಾಳ್ಮೆ ಧೈರ್ಯ ನಂಬಿಕೆ ಎಲ್ಲವನ್ನು ಸೂಚಿಸುತ್ತದೆ. ಚಿಟ್ಟೆ ನಿಮ್ಮ ಮೇಲೆ ದಾಳಿ ಮಾಡುವಂಥ ಕನಸು, ನಿದ್ರೆ ಎಲೆ, ಈ ಥರ ಏನಾದರೂ ಕನಸು ಬಿದ್ದರೆ ಎಚ್ಚರಿಕೆ ಮುನ್ಸೂಚನೆಯಾಗಿರುತ್ತದೆ ಇದು. ಸೊ ಅನಾರೋಗ್ಯದ ಅಥವಾ ಕೆಟ್ಟ ಸಂದೇಶಗಳನ್ನು ಸೊ ಇದು ಬಹಿರಂಗಪಡಿಸುತ್ತದೆ ಈ ಕನಸು ಎಂಬುದು ಒಂದು ಅರ್ಥ. ಇನ್ನು ಚಿಟ್ಟೆಯನ್ನು ನೀವು ಬಾಯಿ ಒಳಗಡೆ ಹೋದಂತೆ, ಚಿಟ್ಟೆ ಒಂದು ವೇಳೆ ನಿದ್ರೆಯಲ್ಲಿ ಚಿಟ್ಟೆ ಬಾಯಿ ಒಳಗೆ ಹೋದಂತೆ ಕನಸು ಬಿದ್ದರೆ ನೀವು ಒಂದು ಅಹಿತಕರ ಫಲಿತಾಂಶವನ್ನು, ಉತ್ತಮ ಅವಕಾಶವನ್ನು ಸದ್ಯದಲ್ಲೇ ಪಡೆಯುತ್ತೀರಿ ಎನ್ನುವುದು ಸೂಚಿಸುತ್ತದೆ. ನೀವು ಅಥವಾ ಚಿಟ್ಟೆಯನ್ನು ತಿಂತಿದ್ದೀರಾ ಅಂತ ಕನಸು ಬಿದ್ದರೆ ಶುಭದ ಸಂಕೇತ, ಐಷಾರಾಮಿ ಜೀವನ ಸ್ಟಾರ್ಟ್ ಆಯಿತು ಸೂಚಿಸುತ್ತದೆ. ಮತ್ತಷ್ಟು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಕನಸಿನ ಬಗ್ಗೆ ಅಥವಾ ಇನ್ನೊಂದು ದೈವದ ಬಗ್ಗೆ ಎಲ್ಲ ವಿಡಿಯೋ ಹಾಕಿದ್ದೀನಿ, ದಯಮಾಡಿ ಡಿಸ್ಕ್ರಿಪ್ಷನನ್ನು ನೋಡಿ. ಇನ್ನು ಮನೆಯ ಚಿಟ್ಟೆ ಪ್ರವೇಶಿಸಿದರೆ, ಮನೆಯೊಳಗೆ ಚಿಟ್ಟೆ ಇದ್ದಕ್ಕಿದ್ದಂತೆ ಮನೆಯೊಳಗೆ ಪ್ರವೇಶಿಸಿದರೆ ಲಾಭ ಗಳಿಸುತ್ತೀರಾ ಎಂಬ ಒಂದು ಅರ್ಥವನ್ನು ತೋರಿಸುತ್ತದೆ. ಹಣವು ನಿಮ್ಮ ಕೈ ಸೇರುತ್ತದೆ ಎಂದು ಇದು ತೋರಿಸುತ್ತೆ. ಒಂದು ವೇಳೆ ಕನಸಿನಲ್ಲಿ ದೊಡ್ಡ ಚಿಟ್ಟೆಯನ್ನು ನೋಡಿದರೆ ದೀರ್ಘಾಯುಷ್ಯ, ಸಂತೋಷ, ಆಧ್ಯಾತ್ಮಿಕತೆಯನ್ನು ಅದು ಸೂಚಿಸುತ್ತದೆ. ಕನಸಿನಲ್ಲಿ ಅನೇಕ ತರಹದ ಚಿಟ್ಟೆಗಳು, ತುಂಬ ಚಿಟ್ಟೆಗಳು ಏನಾದರೂ ನಿಮಗೆ ಕಾಣಿಸಿದರೆ ಅದೃಷ್ಟ ಬರುತ್ತದೆ ಎಂದು, ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಇದೆ ಅಂತ ಸೂಚಿಸುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮತ್ತಷ್ಟು ವೀಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.